ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿನಿಮಾಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಅನ್ನೋದನ್ನ ನಮ್ಮ ಕನ್ನಡದ ಭಾಷೆಯ ಸಿನಿಮಾಗಳು ಕೂಡ ಪ್ರೂವ್ ಮಾಡೋ ಲೆವೆಲ್ ನಲ್ಲಿ ಬೆಳೆದ್ ನಿಂತಿದೆ ಯಾಕಂದ್ರೆ ಹಾಗೆ ಹೇಳ್ಬೇಕು ಅಂದ್ರೆ ಅದನ್ನು ಮೀರಿದ ಹಾಗೆ ಸಿನಿಮಾಗಳನ್ನ ಚಿತ್ರರಂಗಕ್ಕೆ ನೀಡಿದ್ರೆ ಮಾತ್ರ ಹಾಗೆ ಹೇಳೋದಕ್ಕೆ ಸಾಧ್ಯ ಕನ್ನಡ ಚಿತ್ರರಂಗ ಕೂಡ ಈ ರೀತಿ ಹೇಳೋ ಹಾಗೆ ಮಾಡಿದೆ ಅಂದ್ರೆ ಅದಕ್ಕೆ ಕಾರಣ ಕಾಂತಾರ ಹಾಗೂ ಕೆಜಿಎಫ್ ಸಿನಿಮಾಗಳು ಅಂತ ಖಂಡಿತ ಹೇಳ್ಬೋದು ಸದ್ಯದ ಮಟ್ಟಿಗೆ ಭಾರತೀಯ ಚಿತ್ರರಂಗವನ್ನ ತೆಗೆದುಕೊಂಡ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಲ್ಲಿ ತೆಲುಗು ಅಂದ್ರೆ ಟಾಲಿವುಡ್ ಚಿತ್ರರಂಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ ಅಂತ ಹೇಳಬಹುದು ಈ ಬೆಳೆದು ನಿಂತಿರೋದಕ್ಕೆ ಸಿಂಹ ಶ್ರೇಯವನ್ನ ನಾವು ರಾಜಮೌಳಿ ಅವರಿಗೆ ನೀಡಲೇಬೇಕು ಇವತ್ತು ನಾವು ಕೂಡ ತೆಲುಗು ಚಿತ್ರರಂಗದ ಬಗ್ಗೆ ಮಾತನಾಡೋದಕ್ಕೆ ಹೊರಟಿದೀವಿ ಆದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದ ಬಗ್ಗೆ ಅಲ್ಲ ಬದಲಿಗೆ ತೆಲುಗು ಚಿತ್ರರಂಗದ ಸ್ಟಾರ್ ಗಳ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಅನ್ನೋದ್ರ ಬಗ್ಗೆ ಹಾಗಿದ್ರೆ ಬನ್ನಿ ಈ ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಕಡಕ್ ಕತೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಾಗ ಚೈತನ್ಯ ನಾಗಾರ್ಜುನ ಅವರ ಮಗ ಆಗಿರುವಂತಹ ನಾಗ ಚೈತನ್ಯ ನಟನೆಗಿಂತ ಹೆಚ್ಚಾಗಿ ಸುದ್ದಿಯಾಗಿದ್ದು ನಟಿ ಸಮಂತ ಅವರ ಜೊತೆಗಿನ ಡೈವರ್ಸ್ ವಿಚಾರಕ್ಕಾಗಿ ಈಗ ಹೊಸ ನಟಿಯ ಜೊತೆಗೆ ಕೂಡ ಡೇಟಿಂಗ್ ನಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಿ ಕಾಮ್ ಆಗಿದೆ ಇವರ ಸಹೋದರ ಅಂದ್ರೆ ನಾಗಾರ್ಜುನ ಅವರ ಎರಡನೇ ಹೆಂಡತಿ ಮಗ ಆಗಿರುವಂತಹ ಅಖಿಲ್ ಅಕ್ಕಿನೇನಿ ಕೂಡ ಈ ಲಿಸ್ಟ್ ನಲ್ಲಿ ಕಾಣಿಸ್ಕೊಳ್ತಾರೆ ಡಿಸರ್ವಿಂಗ್ ಎಂಗ್ ಟ್ಯಾಲೆಂಟ್ ಅಂದ್ರೆ ಸಾಕಷ್ಟು ಸಮಯಗಳಿಂದ ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಹೇಳ್ಕೊಳ್ಳುವಂತಹ ಗೆಲುವು ಇವ್ರಿಗಿನ್ನೂ ಸಿಕ್ಕಿಲ್ಲ ಅಖಿಲ್ ಅಕ್ಕಿನೇನಿ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಿ ಎ ಬಾಹುಬಲಿಯಲ್ಲಿ ಬಲ್ಲಾಳ ದೇವನಾಗಿ ಮಿಂಚಿರುವಂತಹ ತೆಲುಗು ಪ್ರತಿಭೆ ರಾಣಾ ದಗ್ಗುಬಾಟಿ ಕೇವಲ ಟಾಲಿವುಡ್ನಲ್ಲಿ ಮಾತ್ರವಲ್ಲದೆ ಬಾಲಿವುಡ್ನಲ್ಲಿ ಕೂಡ ಸಾಕಷ್ಟು ಬೇಡಿಕೆಯನ್ನ ಹೊಂದಿರುವಂತಹ ನಟ ಇನ್ನು ಇವರು ಇಂಡಸ್ಟ್ರಿಯಲ್ ಫೋಟೋಗ್ರಫಿಯಲ್ಲಿ ಡಿಗ್ರಿ ಮಾಡಿದ್ದಾರೆ ತೆಲುಗು ಚಿತ್ರರಂಗದ ಲೆಜೆಂಡರಿ ನಾಯಕ ನಟರಗಳಲ್ಲಿ ಬಾಲಯ್ಯ ಕೂಡ ಒಬ್ಬರ ಕಾಣಿಸ್ಕೊಳ್ತಾರೆ ಎನ್ ಟಿ ಆರ್ ಅವರ ಪುತ್ರ ಆಗಿರುವಂತಹ ಇವರು ತೆಲುಗು ಚಿತ್ರರಂಗದಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಮಾಸ್ ಐಕಾನ್ ಆಗಿ ಕಾಣಿಸ್ಕೊಳ್ತಾ ಬರ್ತಾ ಇದ್ದಾರೆ ಬಾಲಯ್ಯ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಿ ಎ ತೆಲುಗು ಚಿತ್ರರಂಗದ ಮಾಸ್ ಮಹಾರಾಜ ಎಂದೇ ಖ್ಯಾತರಾಗಿರುವಂತಹ ರವಿ ತೇಜ ಅವರ ಸಿನಿಮಾಗಳು ಇವತ್ತಿಗೂ ಕೂಡ ಸಾಗರದಂತಹ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಥಿಯೇಟರ್ಗೆ ಕರೆತರುವಂತೆ ಮಾಡುತ್ತೆ ಇನ್ನು ಮಾಸ್ ಮಹಾರಾಜ ರವಿತೇಜ ಅವರು ಆರ್ಟ್ಸ್ನಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ತೆಲುಗು ಚಿತ್ರರಂಗದಲ್ಲಿ ಯೂತ್ ಐಕಾನ್ ಹಾಗೆ ಕಾಣಿಸಿಕೊಳ್ಳುವಂತಹ ನಟ ಅಂದರೆ ಅದು ವಿಜಯ್ ದೇವರಕೊಂಡ ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರೂ ಕೂಡ ಚಿತ್ರರಂಗದಲ್ಲಿ ಇವರು ಬೆಳೆದಿರುವಂತಹ ರೀತಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ವಿಜಯ್ ದೇವರಕೊಂಡ ಬಿ ಕಾಮ್ ಮಾಡಿದ್ದಾರೆ ತೊಂಬತ್ತರ ದಶಕದಲ್ಲಿ ಕೇವಲ ತೆಲುಗು ಮಾತ್ರವಲ್ಲದೆ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತ ಪ್ರೇಕ್ಷಕರನ್ನ ಕೂಡ ಮರಳು ಮಾಡಿರುವಂತಹ ನಟ ಇವರು ಆ ಸಮಯದಲ್ಲಿ ಇವರ ಸಿನಿಮಾಗಳು ಹಿಂದಿಯಲ್ಲಿ ಪ್ರಸಾರ ಆಗ್ತಾ ಇದ್ವು ನಾವು ಮಾತಾಡ್ತಾ ಇರೋದು ನಾಗಾರ್ಜುನ ಅವರ ಬಗ್ಗೆ ಈ ಎವರ್ ಗ್ರೀನ್ ನಟ ಇವತ್ತಿಗೂ ಕೂಡ ಬಾಲಿವುಡ್ ನಲ್ಲಿ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ಹೊಂದಿದ್ದಾರೆ ನಾಗಾರ್ಜುನ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಸ್ಟರ್ಸ್ ಡಿಗ್ರಿ ಆಗಿದೆ ತೆಲುಗು ಚಿತ್ರರಂಗದ ನ್ಯಾಚುರಲ್ ಸ್ಟಾರ್ ನಾನಿ ತಮ್ಮ ಸ್ಕ್ರಿಪ್ಟ್ ಗಳಿಂದಾನೆ ಸಖತ್ ಫೇಮಸ್ ಸಿನಿಮಾದಿಂದ ಸಿನಿಮಾಗೆ ಅವರು ಹೇಳಲು ಹೊರಡುವಂತಹ ಕತೆ ಹಾಗೂ ಕಾಣಿಸ್ಕೊಳ್ಳುವಂತಹ ಲುಕ್ ಎರಡೂ ಕೂಡ ಅವರ ಅಭಿಮಾನಿಗಳಿಗೆ ಅಚ್ಚುಮೆಚ್ಚು ನಾನಿ ಕೂಡ ಗ್ರಾಜ್ಯುಯೇಷನ್ ಮಾಡಿದ್ದಾರೆ ತೆಲುಗು ಚಿತ್ರರಂಗದ ಮತ್ತೊಬ್ಬ ಪ್ರಾಮಿಸಿಂಗ್ ನಟ ಅಂದ್ರೆ ಅದು ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಮೊದಲು ಟೀಕೆಗಳಿಗೆ ಒಳಗಾಗಿದ್ದಂತಹ ನಟ ರಾಮ್ ಚರಣ್ ಕೆಲವೊಂದು ಪಾತ್ರಗಳಿಗೆ ಮಾತ್ರ ಸೀಮಿತ ಎಂಬುದಾಗಿ ಕರೆಯಲ್ಪಡ್ತಾ ಇದ್ರು ತ್ರಿಬಲ್ ಆರ್ ಸಿನಿಮಾದಲ್ಲಿ ರಾಮ್ ಚರಣ್ ಅವರ ಪಾತ್ರವನ್ನು ನೋಡಿದ ನಂತರ ಪ್ರತಿಯೊಬ್ಬ ಟೀಕೆ ಮಾಡ್ತಿದ್ದವರು ಕೂಡ ರಾಮ್ ಚರಣ್ ಅವರ ಅಭಿಮಾನಿಗಳಾಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ ರಾಮ್ ಚರಣ್ ಬಿ ಪೂರೈಸಿದರೆ ತೆಲುಗು ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ನಟ ಅಂದರೆ ಅದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಪವನ್ ಕಲ್ಯಾಣ್ ಸಿನಿಮಾ ಹಾಗೂ ರಾಜಕೀಯ ಎರಡೂ ದೋಣಿಗಳ ಮೇಲೆ ಕೂಡ ಈಗ ಯಶಸ್ವಿಯಾಗಿ ಕಾಲಿಟ್ಟುಕೊಂಡು ಹೋಗ್ತಾ ಇರುವಂತಹ ನಟ ಇನ್ನು ಹೆಚ್ಚಿನ ಮೂಲಗಳ ಪ್ರಕಾರ ಇವರು ಹತ್ತನೇ ತರಗತಿ ಪೂರೈಸಿದರೆ ಮಾಹಿತಿ ಇದೆ ಪವನ್ ಕಲ್ಯಾಣ್ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೂಡ ಮಾಡಿರಬಹುದು ಆದರೆ ಗೂಗಲ್ ಮಾಹಿತಿಯಲ್ಲಿ ಹೇಳಿರುವ ಪ್ರಕಾರ ಹತ್ತನೇ ತರಗತಿ ವಿದ್ಯಾಭ್ಯಾಸವನ್ನ ಮಾಡಿದರೆ ಅಂತ ತೋರಿಸ್ಕೊಡ್ತಿದೆ ತೆಲುಗು ಚಿತ್ರರಂಗದ ಮೆಗಾಸ್ಟಾರ್ ಚಿರಂಜೀವಿ ಕೂಡ ತಮ್ಮ ಸಹೋದರನ ಹಾಗೆ ಸಿನಿಮಾ ಹಾಗೂ ರಾಜಕೀಯ ಎರಡು ದೋಣಿಗಳನ್ನ ಚಲಾಯಿಸಿಕೊಂಡು ಬಂದವರೆ ಭಾರತೀಯ ಚಿತ್ರರಂಗದಲ್ಲಿ ಒಂದು ಕೋಟಿ ಸಂಭಾವನೆಯನ್ನ ಮೊದಲಿಗೆ ಪಡೆದಂತಹ ಸ್ಟಾರ್ ಮೆಗಾಸ್ಟಾರ್ ಚಿರಂಜೀವಿ ಸಿಪಾಯಿ ಸಿನಿಮಾದ ಮೂಲಕ ಕನ್ನಡದಲ್ಲಿ ಕೂಡ ಚಿರಂಜೀವಿ ಕಾಣಿಸ್ಕೊಂಡಿದ್ದಾರೆ ಚಿರಂಜೀವಿ ಅವರು ಕಾಮರ್ಸ್ ನಲ್ಲಿ ಡಿಗ್ರಿ ಮಾಡಿದ್ದಾರೆ ತೆಲುಗು ಚಿತ್ರರಂಗದ ಮತ್ತೊಬ್ಬ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ನಟ ಆಗಿರುವಂತಹ ಜೂನಿಯರ್ ಎನ್ ಟಿ ಆರ್ ಇತ್ತೀಚಿನ ದಿನಗಳಲ್ಲಿ ತಮ್ಮ ನಟನೆಯ ಮೂಲಕ ಪರರಾಜ್ಯ ಹಾಗೂ ಪರದೇಶದ ಅಭಿಮಾನಿಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ ಕನ್ನಡಿಗರು ಇಷ್ಟಪಡುವಂತಹ ಪರಭಾಷಾ ನಟರಲ್ಲಿ ಜೂನಿಯರ್ ಎನ್ ಟಿ ಆರ್ ಕೂಡ ಒಬ್ರು ಇನ್ನು ಜೂನಿಯರ್ ಎನ್ ಟಿ ಆರ್ ಅವರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಬಾಹುಬಲಿ ಸಿನಿಮಾದ ಮೂಲಕ ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ಮಾಡಿರುವಂತಹ ನಟ ಅಂದ್ರೆ ಅದು ಪ್ರಭಾಸ್ ಇತ್ತೀಚಿನ ದಿನಗಳಲ್ಲಿ ಸತತವಾಗಿ ಸೋಲ್ ಕಾಣ್ತಿರಬಹುದು ಆದರೆ ಅವರ ಮಾರುಕಟ್ಟೆ ಮಾತ್ರ ಕಿಂಚಿತ್ತು ಕಡಿಮೆ ಆಗಿಲ್ಲ ಇಂದಿಗೂ ಕೂಡ ಪ್ರಭಾಸ್ ಅವರ ಅಭಿಮಾನಿ ಬಳಗ ಸಾಗರದಷ್ಟಿದೆ ಅವರ ಮುಂದಿನ ಸಿನಿಮಾ ಆಗಿರುವಂತಹ ಸಲಾರ್ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ ಅದರ ರಿಲೀಸ್ ಬಿಸ್ನೆಸ್ ಮಾಡ್ತಿರುವಂತಹ ರೆಕಾರ್ಡ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತಿಗೂ ಕೂಡ ಪ್ರಭಾಸ್ ಅವರಿಗೆ ಬೇಡಿಕೆ ಕಡಿಮೆ ಆಗಿಲ್ಲ ಅಂತ ಇನ್ನು ಪ್ರಭಾಸ್ ಅವರ ಎಜುಕೇಶನ್ ಬಿಟೆಕ್ ತೆಲುಗು ಚಿತ್ರರಂಗದ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ರವರು ಕೂಡ ಇತ್ತೀಚೆಗೆ ಪುಷ್ಪಾ ಸಿನಿಮಾದ ಮೂಲಕ ಯಾವ ರೀತಿಯಲ್ಲಿ ಕ್ರೇಜ್ ಹುಟ್ಟು ಹಾಕಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ರಾ ಸದ್ಯಕ್ಕೆ ಎಲ್ಲರೂ ಪುಷ್ಪಾ ಟು ಸಿನಿಮಾದ ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಕಾಯ್ತಾ ಇದ್ದಾರೆ ಇನ್ನು ಅಲ್ಲು ಅರ್ಜುನ್ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತನಾಡೋದಾದ್ರೆ ಬಿ ಬಿ ಎ ಡಿಗ್ರಿ ಪೂರೈಸಿದ್ದಾರೆ ಇನ್ನು ಕೊನೆಯದಾಗಿ ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿರುವಂತಹ ಮಹೇಶ್ ಬಾಬು ಅತ್ಯಂತ ಹೆಚ್ಚು ಬೇಡಿಕೆ ಮತ್ತು ಅಭಿಮಾನಿಗಳನ್ನ ಹೊಂದಿರುವಂತಹ ಒನ್ ಆಫ್ ದ ತೆಲುಗು ಸ್ಟಾರ್ ಅವರು ಹಾಗೂ ರಾಜಮೌಳಿ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಿರುವಂತಹ ಸಿನಿಮಾದ ಬಗ್ಗೆ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಮಹೇಶ್ ಬಾಬು ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಬಿ ಕಾಮ್ ಇದೇ ಸ್ನೇಹಿತರೆ ತೆಲುಗು ಚಿತ್ರರಂಗದ ಖ್ಯಾತ ಸ್ಟಾರ್ ನಟರ ಎಜುಕೇಷನ್ ಕ್ವಾಲಿಫಿಕೇಷನ್ಗಳು ಇವರಲ್ಲಿ ನಿಮ್ಮ ಫೇವ್ರೆಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ